हाय फ्रेंड्स एल्लरिगू नमस्कार। ई दिन नानु तुंबा रुचिकरवाद हागेने तुंबा सिंपल आगि मनेयल्ले माडिकोळ्ळुवंत बिसिबेळे बात रेसिपी तंदिदिनि। ई रेसिपी इष्ट आद्रे सब्स्क्राइब माडिकोळ्ळोदु सब्स्क्राइब प्रेस माडि हागेने पक्कद बेल ऐकान अंद्रे गंटे चित्र सह प्रेस माडि आग नानु हाकिद एल्ल वीडियोगळ माहिति अंद्रे नोटिफिकेशन निम्म मोबाइल गे बरुत्ते। ಹಾಗೇನೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಪ್ರೆಸ್ ಮಾಡಿ। ನಿಮ್ಮಿಂದ ನಾನು 500 ಲೈಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ। ಈಗ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ। ಇದಕ್ಕೆ ಬೇಕಾಗುವ ಇಂಗ್ರೆಡಿಯೆಂಟ್ಸ್ 1 ಕಪ್ ಅಕ್ಕಿ ತಗೊಂಡಿದ್ದೀನಿ, ಈ ಮಾಪಲ್ಲಿ ತಗೊಂಡಿದ್ದೀನಿ, ಅದೇ ಕಪ್ಪಲ್ಲಿ 1 ಕಪ್ ತೊಗರಿ ಬೇಳೆ ತಗೊಂಡಿದ್ದೀನಿ, ಎರಡನ್ನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ। ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ, ಸಾಧಾರಣ 2 ಟೇಬಲ್ ಸ್ಪೂನ್ ಇದೆ, ಅಚ್ಚಕಾರದ ಪುಡಿ 2 ಟೇಬಲ್ ಸ್ಪೂನ್, ಅರಿಶಿನ 1/2 ಟೀ ಸ್ಪೂನ್, ಸಾಸಿವೆ ಕಾಳು ಸ್ವಲ್ಪ, ತುಪ್ಪ ತಗೊಂಡಿದ್ದೀನಿ ಇದು ಆಪ್ಷನಲ್ಲು, 1 ಲಿಂಬು ಗಾತ್ರ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಮತ್ತು ಎಣ್ಣೆ ತಗೊಂಡಿದ್ದೀನಿ। MTR ಬಿಸಿಬೇಳೆ ಬಾತ್ ಪುಡಿ 10 ರೂಪಾಯಿದು ಒಂದು ಪ್ಯಾಕೆಟ್ಟು ಸಿಗುತ್ತೆ, ಅದನ್ನು ತಗೊಂಡಿದ್ದೀನಿ। ನೋಡಿ ಇಷ್ಟು ತರಕಾರಿ ತಗೊಂಡಿದ್ದೀನಿ, ನವಿಲು ಕೋಸು 3 ತಗೊಂಡಿದ್ದೀನಿ, ಬೀನ್ಸ್ ಸ್ವಲ್ಪ ಒಂದು 8-10 ತಗೊಂಡಿದ್ದೀನಿ, ಹೂಕೋಸು ಒಂದು 2 ಪೀಸ್ ತಗೊಂಡಿದ್ದೀನಿ, ಹಾಗೆಯೇ 2 ಟೊಮೆಟೊ, ಹೀಗೆ ಈ ತರಕಾರಿಗಳನ್ನು ತೊಗೊಂಡಿದ್ದೀನಿ। ನೀವು ಬೇಕಿದ್ರೆ ಕ್ಯಾರೆಟ್ ಸಹ ಹಾಕ್ಕೊಳ್ಬೋದು। ನವಿಲುಕೋಸು ಬೀನ್ಸು ಹೂಕೋಸು ಇಷ್ಟು ಬೇಕೇ ಬೇಕಾಗುತ್ತೆ, ನಾನು ಇಷ್ಟನ್ನು ಮಾತ್ರ ಹಾಕ್ತಾ ಇದ್ದೀನಿ। ಗ್ರೀನ್ ವಟಾಣಿ ಸಹ ಹಾಕ್ಕೊಳ್ಬೋದು, ಇಲ್ಲಿ ನಾನು ತೊಗೊಳ್ಳಿಲ್ಲ, ಇಷ್ಟನ್ನೇ ತೊಗೊಂಡಿದ್ದೀನಿ। ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲವುದನ್ನು ನಾನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ತರಕಾರಿಗಳನ್ನೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಹೆಚ್ಕೊಳ್ಬೇಕಾಗುತ್ತೆ। ಇಲ್ಲಿ ನೋಡಿ ನವಿಲುಕೋಸು ಮತ್ತು ಫ್ಲವರು ಬೀನ್ಸು ಎಲ್ಲದೂ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಎಲ್ಲದನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ। ತೊಗರಿಬೇಳೆನ ಕ್ಲೀನಾಗಿ ತೊಳೆದು ಕುಕ್ಕರ್ನಲ್ಲಿ ಹಾಕಿ ಅದಕ್ಕೆ 3 ಕಪ್ ನೀರು ಹಾಕಿ ಅರಿಶಿನ ಸ್ವಲ್ಪ ಎಣ್ಣೆ ಹಾಕಿ 15 ನಿಮಿಷ ನೆನೆಲಿಕ್ಕೆ ಇಟ್ಟಿದ್ದೀನಿ। ಬೇಳೆನ ಮತ್ತು ಅಕ್ಕಿನ ಬೇರೆ ಬೇರೆ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಬೇಕು, ನಾನು ಇಲ್ಲಿ ಅಕ್ಕಿನ ಕ್ಲೀನಾಗಿ ತೊಳೆದು ಒಂದು ಕುಕ್ಕರಿಗೆ ಹಾಕಿದ್ದೀನಿ, ಅದಕ್ಕೆ 2.5 ಕಪ್ ನೀರು ಹಾಕ್ತಾ ಇದ್ದೀನಿ, 1/2 ಕಪ್ ಸ್ವಲ್ಪ ಜಾಸ್ತಿ ನೀರು ಹಾಕ್ತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಮೆತ್ತಗೆ ಬೇಯಬೇಕು, ಜಾಸ್ತಿ ಮೆತ್ತಗೆ ಬೇಯಬಾರ್ದು, ಆದ್ದರಿಂದ 2.5 ಕಪ್ ಅಷ್ಟೇ ಹಾಕಿದ್ದೀನಿ। ಅಂದರೆ ತೊಗರಿಬೇಳೆನ ಕರಗೋ ಹಾಗೆ ಬೇಯಿಸ್ಕೋಬೇಕು, ಆದ್ದರಿಂದ ತೊಗರಿಬೇಳೆ ಮತ್ತು ಅಕ್ಕಿನ ಬೇರೆ ಬೇರೆ ಕುಕ್ಕರ್ನಲ್ಲಿ ಹಾಕಿನೇ ಬೇಯಿಸ್ಕೊಳ್ಬೇಕು। ಅನ್ನನ ಗಟ್ಟಿನೂ ಬೇಯಿಸ್ಕೋಬಾರ್ದು, ಗಂಜಿ ಥರನೂ ಬೇಯಿಸ್ಕೋಬಾರ್ದು, ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಳ್ಬೇಕು। ಆದ್ದರಿಂದ ಇದನ್ನು ನಾನು ಬೇರೆ ಕುಕ್ಕರ್ನಲ್ಲಿ ಹಾಕಿ ಈಗ ಬೇಯಿಸ್ಕೊಳ್ತಾ ಇದ್ದೀನಿ। ಕುಕ್ಕರನ್ನ ಸ್ಟೋವ್ ಮೇಲೆ ಇಟ್ಟಿದ್ದೀನಿ, 4 ವಿಷಲ್ ಕೂಗಿಸ್ಕೊಳ್ಬೇಕು। 15 ನಿಮಿಷ ಆಯಿತು, ತೊಗರಿಬೇಳೆ ನೆಂದಿದೆ, ಇದಕ್ಕೆ ಹೂಕೋಸು ಕ್ಲೀನ್ ಮಾಡಿ ಹೆಚ್ಚಿ ಬಿಸಿ ನೀರಲ್ಲಿ ಅರಿಶಿನ ಹಾಕಿ ತೊಳೆದು ಇಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ, ಮತ್ತು ಬೀನ್ಸ್ ಹಾಕ್ತಾ ಇದ್ದೀನಿ, ಮತ್ತು ಉದ್ದಕ್ಕೆ ನವಿಲುಕೋಸು ಹೆಚ್ಚಿಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ। ಇದಕ್ಕೆ ಸ್ವಲ್ಪವೇ ಸ್ವಲ್ಪ ಉಪ್ಪು ಹಾಕಬೇಕು, ಯಾಕೆಂದರೆ ಹೋಳು ಸಪ್ಪೆ ಆಗುತ್ತೆ, ಆದ್ದರಿಂದ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಮತ್ತು ನಂತರನೂ ಸಹ ಇದಕ್ಕೆ ಉಪ್ಪು ಸೇರಿಸ್ಕೊಳ್ಬೇಕು, ಈಗ ಸ್ವಲ್ಪ ಹಾಕಿದರೆ ಸಾಕು। ಇದಕ್ಕೆ ಸ್ವಲ್ಪ ನೀರು ಹಾಕಿ ಲಿಡ್ ಮುಚ್ಚಿ ಸ್ಟೋವ್ ಮೇಲೆ ಇಟ್ಟು ಸ್ಟೋವ್ ಆನ್ ಮಾಡಬೇಕು, 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು। ಈಗ ನಾನು ಇದನ್ನು ಸ್ಟೋವ್ ಮೇಲೆ ಇಡ್ತಾ ಇದ್ದೀನಿ, ಈ ಕುಕ್ಕರ್ದಲ್ಲಿ ಅನ್ನ ಆಗಿದೆ, ಹಾಗೆಯೇ ಬೇಳೆ ಮತ್ತು ಹೋಳು ಎಲ್ಲ ಬೆಂದು ಅದು ಸಹ ಆಗಿದೆ, ಈಗ ಎರಡನ್ನೂ ಇದನ್ನು ಮಿಕ್ಸ್ ಮಾಡೋಣ। ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ, ಈ ರೀತಿ ಚೆನ್ನಾಗಿ ಬೇಳೆ ಬೇಯಬೇಕು, ಸ್ಮ್ಯಾಶ್ ಆಗಬೇಕು। ಈಗ ಅನ್ನ ಬೇಳೆ ತರಕಾರಿ ಎಲ್ಲವುದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಸಾಧಾರಣ 1.5 ಟೀ ಸ್ಪೂನ್ ಇರ್ಬೋದು ಇದು, 2 ಟೀ ಸ್ಪೂನ್ ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ, ಮತ್ತು ಇದು MTR ಬಿಸಿಬೇಳೆ ಬಾತ್ ಪೌಡರ್ ಪ್ಯಾಕೆಟ್, ಇದು ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ, 10 ರೂಪಾಯಿ ಪ್ಯಾಕೆಟ್ ಇದು, ಒಂದನ್ನು ಮಾತ್ರ ಕಟ್ ಮಾಡಿ ಬಿಸಿಬೇಳೆ ಬಾತ್ಗೆ ಹಾಕ್ತಾ ಇದ್ದೀನಿ। ಹುಳಸೆಹಣ್ಣು ರಸ ಹಾಕ್ತಾ ಇದ್ದೀನಿ, 1 ದೊಡ್ಡ ಲಿಂಬು ಗಾತ್ರದ ಹುಳಸೆಹಣ್ಣು ರಸ ಇದೆ ಇದರಲ್ಲಿ, ಎಲ್ಲವುದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಇದಕ್ಕೆ 2 ಕಪ್ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಡೋಣ, ಸಣ್ಣ ಬೆಂಕಿಯಲ್ಲಿ ಕುದಿಲಿಕ್ಕೆ ಇಡಬೇಕು। ಬಿಸಿಬೇಳೆ ಬಾತ್ಗೆ ಒಗ್ಗರಣೆ ಮಾಡಲಿಕ್ಕೆ ಒಂದು ಕಡಾಯಿ ಇಟ್ಟು ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಕಾಳು ಹಾಕ್ಕೊಳ್ಳೋಣ, 1 ಒಣ ಮೆಣಸು ಹಾಕ್ತಾ ಇದ್ದೀನಿ ಫ್ಲೇವರಿಗೆ, ಟೊಮೆಟೊಗೂ ಉಪ್ಪು ಬೆರೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ, ಚೆನ್ನಾಗಿ ಹುರಿಬೇಕು। ಟೊಮೆಟೊ ಚೆನ್ನಾಗಿ ಹುರಿದು ಬಂದಿದೆ, ಮೆತ್ತಗಾಗಿದೆ,
ಬಿಸಿಬೇಳೆ ಬಾತ್ಗೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಚಿಟಿಗೆ ಇಂಗನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾದರೆ ಬೇಡ. ಈಗ ಇದನ್ನು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಲಿಕ್ಕೆ ಇಡಬೇಕು. ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಬೇಕು. ನೋಡಿ, ಎಲ್ಲ ಕಡೆಗೂ ಕುದಿ ಬರ್ತಾ ಇದೆ. ಇದಕ್ಕೆ ಉಪ್ಪು ಹುಳಿ ಖಾರ ಸರಿಯಾಗಿದೆ ಅಂತ ಇಲ್ಲ, ಒಂದು ಸಾರಿ ನೋಡಿಕೊಂಡು ಇದನ್ನು 10 ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಲಿಕ್ಕೆ ಇಡಬೇಕು. ಎಲ್ಲ ಸ್ವಲ್ಪ ಕರಗ್ತಾ ಸ್ವಲ್ಪ ಇದು ರಸ ದಪ್ಪ ಆಗಬೇಕು. ತುಂಬ ನೀರಾಗಿಯೂ ಇರಬಾರ್ದು, ತುಂಬ ಗಟ್ಟಿಯಾಗಿಯೂ ಇರಬಾರ್ದು, ಪಾಯಸ ಥರ ಇರಬೇಕು. ನೋಡಿ, ಅನ್ನ ಮಿದುವಾಗಿ ಬೆಂದಿದೆ, ಆದರೆ ಕರಗಲಿಲ್ಲ, ಬೇಳೆ ಮಾತ್ರ ಕರಗಿದೆ. ಸ್ವಲ್ಪ ನಾನು ತುಪ್ಪ ಹಾಕ್ತಾ ಇದ್ದೀನಿ, ಇದು ಆಪ್ಷನಲ್, ಇದು ನೀವು ಬೇಕಾದ್ರೆ ಹಾಕ್ಕೊಳ್ಳಿ. ತುಪ್ಪ ಹಾಕಿದ್ರೆ ತುಂಬಾನೇ ಟೇಸ್ಟ್ ಬರುತ್ತೆ. ಇಲ್ಲಿ ನಾನು ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರ ಬೂಂದಿ ಮತ್ತು ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬಿಸಿಬೇಳೆ ಬಾತ್ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೊದಲಿಗೆ ಬೂಂದೆ ಕಾಳು ಹಾಕ್ತಾ ಇದ್ದೀನಿ, ಈರುಳ್ಳಿನ ಮೇಲಿಂದ ಹಾಕ್ತಾ ಇದ್ದೀನಿ, ಟೊಮೆಟೊ ಹಾಕ್ತಾ ಇದ್ದೀನಿ. ನೀವು ಇದನ್ನೆಲ್ಲ ಹಾಕಿ ತಿನ್ಬೇಕು ಅಂತೆಲ್ಲ, ಹಾಗೇನೆ ತಿನ್ಬೋದು. ಇದನ್ನ ಹಾಕೊಂಡು ತಿಂದ್ರೆ ನೀವು ತುಂಬಾನೇ ಟೇಸ್ಟ್ ಆಗಿರುತ್ತೆ. ನಂತರ ಇದಕ್ಕೆ ಸೌತೆಕಾಯಿ ಹಾಕ್ತಾ ಇದ್ದೀನಿ. ನೋಡಿ, ಎಳೆ ಸೌತೆಕಾಯಿ ಇದು. ಮೇಲಿಂದ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶ್ ಮಾಡ್ತಾ ಇದ್ದೀನಿ. ಟೇಸ್ಟ್ ನೋಡೋಣ, ಬಿಸಿದೆ, ಸೂಪರ್ ಆಗಿದೆ. ನೀವು ಇದನ್ನ ಒಮ್ಮೆ ಮಾಡಿ ನೋಡಲೇಬೇಕು, ಅಷ್ಟು ಟೇಸ್ಟಿ ಆಗಿದೆ. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೇನೆ ಲೈಕ್ ಪ್ರೆಸ್ ಮಾಡಿ. ನಿಮ್ಮಿಂದ 500 ಲೈಕ್ಸನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನನಗೆ ಸ್ಫೂರ್ತಿ ಒದಗಿಸಿ. ಮುಂದಿನ ವಾರ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.